नमस्कार स्नेहितरे, कन्नड क्रिकेट मग चानल गे तमगेल्ला स्वागत। बनि इवत्ती ना विषय बग्गे ना चर्चे माडोण अंद्रे 2023 वर्ल्ड कप नल्ली भरजरियागि नावु अफ्घानिस्तान विरुद्ध 8 विकेट गळिंद गेद्वि। हागेने मत्ते नम्म भारत तंड ओंदु अद्भुतवादंत एरडने पंद्य गेलुवु इवत्तु। हागेने मुंदिन पंद्य नावु 14ने तारीखिगे पाकिस्तान विरुद्ध आडुत्तीवि स्नेहितरे। हागेने स्नेहितरे नीनिन पंद्यद ओंदु अद्भुतवादंत ओंदु गेलुवु पडेद नंतर ई दोड्ड दोड्ड क्रिकेटिगरु नम्म भारत बग्गे हागेने नाळिन पंद्यद बग्गे केलोंदु मातनाडिदरे। एनु मातनाडिदरे एंबुदु कूड चर्चे माडुत्तीवि। चर्चे माडोकिंत ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಅಂತೂ ಕೊಡೋದಂತೂ ಮರೆಯಬೇಡಿ ಸ್ನೇಹಿತರೆ. ಸ್ನೇಹಿತರೆ 2023 ವರ್ಲ್ಡ್ ಕಪ್ ನಲ್ಲಿ ಭರ್ಜರಿಯಾಗಿ ಅಫ್ಘಾನಿಸ್ತಾನ ವಿರುದ್ಧ 8 ವಿಕೆಟ್ಗಳಿಂದ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ನಾವು 2ನೇ ಸ್ಥಾನಕ್ಕೆ ಬಂದಿವಿ. ಪಾಕಿಸ್ತಾನಕ್ಕೆ ಹಿಂದೆ ಹಾಕಿದೀವಿ ಅಂತ ಕೂಡ ಹೇಳಬಹುದಾಗಿದೆ, ಯಾಕಂದ್ರೆ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಆದವರು ಇಲ್ಲಿ ನೋಡಬಹುದು 277 ರನ್ ಮಾಡಿದ್ರು ಅಫ್ಘಾನಿಸ್ತಾನ ತಂಡದವರು. ಹಾಗಾಗಿ ನಮ್ಮ ಭಾರತ ಆಟಗಾರರು ಡೇಂಜರ್ ಆದಂತ ಬಾಲರು ನಮ್ಮ ಬೂಮ್ರಾ ಅವರು ಸಖತ್ತಾಗಿ 4 ವಿಕೆಟ್ ಪಡೆದರು. ಹಾಗೇನೆ ಹರ್ದೀಪ್ ಪಾಂಡ್ಯ 2 ವಿಕೆಟ್ ಪಡೆದರು, ಕುಲದೀಪ್ ಯಾದವ್ 1 ವಿಕೆಟ್ ಪಡೆದರು. ಹಾಗಾಗಿ ಇನ್ನೊಬ್ಬ ಆಟಗಾರರಂದ್ರೆ ನಮ್ಮ ಭಾರತ ತಂಡಕ್ಕೆ ಇಲ್ಲಿ ಅದ್ಭುತವಾದಂಥ ಬಾಲರ್ ಶಾರ್ದೂಲ್ ಠಾಕೂರ್ ಕೂಡ ಕಂಬ್ಯಾಕ್ ಆಗಿದ್ರು, ಅವರು ಕೂಡ ಒಂದು ವಿಕೆಟ್ ಪಡೆದರು. ಈ ರೀತಿಯಾಗಿ ಭಾರತ ಕಡೆಯಿಂದ ಒಂದು ಬಾಲಿಂಗ್ ವಿಭಾಗದಲ್ಲಿ ಮೂಡಿ ಬಂತು. ಹಾಗೆ ನಮ್ಮ ಭಾರತ ಕಡೆಯಿಂದ ರೋಹಿತ್ ಶರ್ಮಾ ಅವರು 131 ರನ್ ಮಾಡ್ತಾರೆ. ಸೂಪರ್ ಆದಂಥ ಡೇಂಜರ್ ಬ್ಯಾಟ್ಸ್ಮನ್ನು, ದಾಖಲೆಗಳ ಉಡಿಸಾಗುತ್ತೆ. ಒಂದೇ ಪಂದ್ಯದಲ್ಲಿ 2 ದಾಖಲೆಗಳು ಕಂಪ್ಲೀಟ್ ಮಾಡುತ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಆ ದಾಖಲೆ ಏನಂತೀರ ಸಂದ್ರೆ, ಆ ದಾಖಲೆ ನಿನ್ನೆ ವಿಡಿಯೋದಲ್ಲಿ ನಾವು ಇವಾಗ ಹೇಳಿದ್ವಿ, ಆ ವಿಡಿಯೋ ಹೋಗಿ ನೋಡ್ರಿ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಈಗ ಸಚಿನ್ ಅವರು ನಮ್ಮ ಭಾರತ ರೋಹಿತ್ ಶರ್ಮಾ ಗೆಲುವಿನ ನಂತರ ನಮ್ಮ ಭಾರತ ವಿರಾಟ್ ಕೊಹ್ಲಿ ಕೂಡ ಸಹಾಯಕರಾದರು. ಆದ ನಂತರ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾರೆ ಅಂದರೆ, ಮೊದಲನೇದಾಗಿ ಸಚಿನ್ ಅವರು ಹೇಳಿದ ಪ್ರಕಾರ ಭಾರತ ತಂಡ ವರ್ಲ್ಡ್ ಕಪ್ ಗೆಲ್ತಾರೆ, ನಾಳಿನ ಪಂದ್ಯ ಕೂಡ ಪಾಕಿಸ್ತಾನ ವಿರುದ್ಧ ಗೆಲ್ತಾರೆ. ಯಾಕಂದ್ರೆ ಹಿಂದಿನ ಹಿಸ್ಟ್ರಿ ನೋಡಬೇಕಾದ್ರೆ ಇಲ್ಲಿವರೆಗೂ 8 ಪಂದ್ಯಗಳನ್ನು ವರ್ಲ್ಡ್ ಕಪ್ನಲ್ಲಿ 8 ಪಂದ್ಯ ಆಡಿದ್ದಾರೆ, 8-8 ಭಾರತನ ಗೆದ್ದಿದ್ದಾರೆ. ಹಾಗಾಗಿ ಇವತ್ತು ಕೂಡ 9ನೇ ಪಂದ್ಯ ಆಡ್ತಾ ಇದ್ದಾರೆ ನಮ್ಮ ಭಾರತವರು ಪಾಕಿಸ್ತಾನ ವಿರುದ್ಧ, ಅದು ಕೂಡ ನಾವೇ ಗೆಲ್ತೀವಿ ಅಂತ ಸಚಿನ್ ಅವರು ಹೇಳ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ನನ್ನ ರೆಕಾರ್ಡ್ ಮುರಿದು ಹಾಕ್ತಾರೆ, ಗ್ಯಾರಂಟಿಯಾಗಿ ಮುರಿದು ಹಾಕ್ತಾರೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗೆ ಯುವರಾಜ್ ಸಿಂಗ್ ಹೇಳಿದ ಪ್ರಕಾರ ಪಾಕಿಸ್ತಾನ ತಂಡದವರು ನಮ್ಮ ಭಾರತ ಮೇಲೆ ಅಷ್ಟೊಂದು ಪ್ರಭಾವ ಬೀಳಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಬಿದ್ದಿಲ್ಲ, ಈಗೂ ಕೂಡ ಮುಂದೆ ಬೀಳಲ್ಲ. ನಮ್ಮ ಭಾರತದ ಓಪನರ್ಸ್ಗಳಾದಂಥ ಸಖತ್ತಾಗಿ ಆಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಅಂತೂ ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಓಪನಿಂಗ್ ಸ್ಥಾನದಲ್ಲಿ. ಅವರು ಜ್ವರದಿಂದ ಹೊರಗಡೆ ಉಳಿದಿದ್ರು, ಇವಾಗ ಪಾಕಿಸ್ತಾನ ವಿರುದ್ಧ ಆಡಲು ಮತ್ತೆ ಸಜ್ಜಾಗಿದ್ದಾರೆ ಅಂತ ಕೂಡ ಯುವರಾಜ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಈ ಓಪನರ್ಸ್ಗಳು ಧಮಕನೆ ಮಾಡ್ತಾರೆ. ರೋಹಿತ್ ಶರ್ಮಾ ಮತ್ತೆ ಫಾರ್ಮ್ ಬಂದಿದ್ದಾರೆ, ಒಂದು ಮೊದಲ ಪಂದ್ಯ ಫೇಲ್ ಆದರೂ ಕೂಡ ಎರಡು ಸೇರಿಸಿ ಉತ್ತರ ಕೊಟ್ಟಿದ್ದಾರೆ ಅಫ್ಘಾನಿಸ್ತಾನ ವಿರುದ್ಧ. ಈ ರೀತಿಯಾಗಿ ಭಾರತ ಒಂದು ತಂಡದವರು ಪಾಕಿಸ್ತಾನ ವಿರುದ್ಧ ನಾವು ಗೆಲ್ತೀವಿ ಅಂತ ಕೂಡ ಯಾರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಯುವರಾಜ್ ಸಿಂಗ್ ಹೇಳ್ತಾ ಇದ್ದಾರೆ. ಹಾಗೆಯೇ ನಿನ್ನಿನ ಪಂದ್ಯದ ಬಗ್ಗೆ ಮಾತಾಡಬೇಕಾದ್ರೆ ನಿನ್ನಿನ ಪಂದ್ಯ ಒಂದು ದೊಡ್ಡ ಮಟ್ಟದ ಗೆಲುವು ಸಾಧಿಸಿದ್ರು, ಅದು ಕೂಡ ನಮ್ಮ ಭಾರತ ತಂಡಕ್ಕೆ ತುಂಬ ಹೆಲ್ಪ್ ಆಯಿತು. ಇವಾಗ ಮತ್ತೆ ಪಾಕಿಸ್ತಾನ ವಿರುದ್ಧ ನಾವೇ ಗೆಲ್ತೀವಿ ಅಂತ ದೊಡ್ಡ ದೊಡ್ಡ ಕ್ರಿಕೆಟ್ ಹೇಳ್ತಾ ಇದ್ದಾರೆ. ಹಾಗೆಯೇ ಗೌತಮ್ ಗಂಭೀರ್ ಹೇಳಿದ ಪ್ರಕಾರ ವಿರಾಟ್ ಕೊಹ್ಲಿ ದೊಡ್ಡ ಡೇಂಜರ್ ಆಟಗಾರ, ಹಾಗೆಯೇ ರೋಹಿತ್ ಶರ್ಮಾ ಕೂಡ ಅದೇ ರೀತಿಯಾಗಿ ದೊಡ್ಡ ಡೇಂಜರ್ ನಾಯಕರು. ಇವರು ಇರುವವರೆಗೂ ನಾವು ಯಾವತ್ತು ಸೋಲಲ್ಲ, ಪಾಕಿಸ್ತಾನ ವಿರುದ್ಧ ನಾವೇ ಗೆಲ್ತೀವಿ ಅಂತ ಕೂಡ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಸೌರವ್ ಗಂಗೂಲಿ ಅವರು ಹೇಳಿದ ಪ್ರಕಾರ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ನಾವು ದೊಡ್ಡ ಮಟ್ಟದ ಗೆಲುವು ಸಾಧಿಸಿದ್ರು, ಅದು ನಮಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಪಾಕಿಸ್ತಾನ ಬೀಟ್ ಮಾಡಿದ್ವಿ, ಟೈಮ್ ಟೇಬಲ್ ಪಟ್ಟಿಯಲ್ಲಿ ಪಾಕಿಸ್ತಾನ ಹಿಂದಕ್ಕಿಟ್ಟು ನಾವು ಮೇಲಕ್ಕೆ ಹೋಗಿದ್ದೀವಿ. ಈಗ 2ನೇ ಸ್ಥಾನ, ಮೊದಲನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದ್ದಾರೆ, 2ನೇ ಸ್ಥಾನದಲ್ಲಿ ಭಾರತ, 3ನೇ ಸ್ಥಾನದಲ್ಲಿ ಪಾಕಿಸ್ತಾನ, 4ನೇ ಸ್ಥಾನದಲ್ಲಿ ದಕ್ಷಿಣ ಆಫ್ರಿಕಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡದವರು ಸೂಪರ್ ಆಗಿ ಒಂದು ಆಟ ಆಡಿದ್ರು ಅಫ್ಘಾನಿಸ್ತಾನ ವಿರುದ್ಧ, ಅದು ಗೆದ್ದು ನಮ್ಮ ಭಾರತ ತಂಡಕ್ಕೆ ತೋರಿಸಿಕೊಟ್ರು ಗೋಲ್ಡ್ ಕಪ್ ನಾವೇ ಗೆಲ್ತೀವಿ ಅಂತ ಒಂದು ಆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಭಾರತ ಕಡೆಯಿಂದ. ರೋಹಿತ್ ಶರ್ಮಾ ಅಂತೂ ಸಖತ್ತಾಗಿ ಆಡಿದ್ರು, 131 ಸ್ಥಳದಲ್ಲಿ 5 ಸಿಕ್ಸರ್ 16 ಬೌಂಡ್ರಿ ಕೂಡ. ಇವರು ನಮ್ಮ ಭಾರತ ತಂಡಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸೌರವ್ ಗಂಗೂಲಿ ಹೇಳ್ತಿದ್ದಾರೆ. ಯಾಕಂದರೆ ನಾಳಿನ ಪಂದ್ಯ ಕೂಡ ನಾವೇ ಗೆಲ್ಲೋದೊಂದು ಕೂಡ ಯಾರು ಹೇಳ್ತಾ ಇದ್ದಾರೆ, ಸೌರವ್ ಗಂಗೂಲಿ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕ್ರಿಕೆಟಿಗರು ಎಲ್ಲರೂ ಪಾಕಿಸ್ತಾನ ವಿರುದ್ಧ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿಂದರೆ ನಿಮ್ಮ ಪ್ರಕಾರ ಪಾಕಿಸ್ತಾನ ವಿರುದ್ಧ ನಾವು ಗೆಲ್ತೀವಿ ಅಥವಾ ಸೋಲ್ತೀವಿ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಟಾಚ್ ಒಂದು ವೇಳೆ ಟಾಚ್ ಭಾರತ ಗೆದ್ದರೆ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ಬೇಕಾ ಅಥವಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಬೇಕಾ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರ್ರಿ.